ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಕಾರ್ಕಳ ಸಹೋದರ ಸಹೋದರಿಯರೇ, ನನಗೆ ಜಾಸ್ತಿ ಮಾತಾಡಿ ನಾನು ಈ ದೇವಿಮಾನದಲ್ಲಿ ಇಷ್ಟರವರೆಗೆ ಯಾವ ಸ್ಟೇಜಿನ ಮೇಲೆ ನಿಂತು ಮಾತಾಡಿದವನಲ್ಲ. ಆದರೆ ನಾನು ಒಂದು ಮಾತು ಕೇಳ್ಕೊಳ್ತೇನೆ, ನನ್ನ ತಮ್ಮ ಅಂತೂ ನಿರಪರಾಧಿ ಅಂತೇಳಿ ಕೋರ್ಟೇ ತೀರ್ಮಾನ ಮಾಡಿದೆ. ಹಾಗಾಗಿ ನಮ್ಮನ್ನು ಒಂದು ಅಪರಾಧಿ ಸ್ಥಾನದಲ್ಲಿ ನಮ್ಮನ್ನು ನೋಡಬೇಡಿ, ನಾವು ಅಪರಾಧಿಗಳಲ್ಲ, ನಿರಾಪರಾಧಿಗಳು. ಆ ದೈವ ದೇವರುಗಳಿಗೆ ಅಲ್ಲಿಗಿದ್ದ ಅಣ್ಣಪ್ಪ ಮಂಜುನಾಥನೇ ನಮಗೆ ನಿದರ್ಶನವಾಗಿ ನಿಮಗೆ ಕೊಟ್ಟಿದ್ದಾನೆ ನಿರಪರಾಧಿ ಅಂತೇಳಿ. ಆಗಿರುವಾಗ ನಾವು ನಿರಪರಾಧಿಗಳು, ನಮ್ಮನ್ನು ಒಂದು ಗೌರವ ಇದೆ ನೋಡಿ, ಅಷ್ಟೇ ನಾನು ಕೇಳಿಕೊಳ್ಳೋದು. ಅದರಂತೆ ನನ್ನ ತಮ್ಮನಿಗೆ ಆದ ಅನ್ಯಾಯಕ್ಕೆ ಸರ್ಕಾರದಿಂದ ಸಿಗಬೇಕಾದಂಥ ಯಾವುದೇ ಒಂದು ಪರಿಹಾರವನ್ನು ಆದಷ್ಟು ಬೇಗ ಸಿಗುವ ಹಾಗೆ ಮಾಡಿ ಅವನ ಜೀವನಕ್ಕೆ ಒಂದು ದಾರಿ ಮಾಡಿಕೊಡಬೇಕಂತ ನನ್ನ ಕಳಕಳಿಯ ಪ್ರಾರ್ಥನೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ.